ಎಕ್ಸ್ಟ್ರಾ ತಲೆ ಒಡ್ಸಿರೋದು ಇದು 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 ರೀ, ನಮ್ಮ ಕಡೆ ಚಾದರ್ ಅಂತೀವಿ, ನಿಮ್ಮ ಕಡೆ ಬ್ಲ್ಯಾಂಕೆಟ್ ಅಂತೀರಾ ಅಲ್ಲ. ಸೊ ಬ್ಲ್ಯಾಂಕೆಟ್ಗಳನ್ನ ಕೊಟ್ಟಿದ್ದಾರೆ, ಎರಡು ಬ್ಲ್ಯಾಂಕೆಟ್, ಎರಡೆರಡು, ಒಂದೊಂದು ಮನೆಗೆ ಎರಡೆರಡು ಬ್ಲ್ಯಾಂಕೆಟ್ಟು. ಸೊ ಎಷ್ಟುದ್ದ ಇದೆ ನೋಡೋಣ ತಡ. ಹಾಂ ಬಾ ಚರಣ್ ಬಾ, ಬಂಗಾರದ ಬೆಲೆ ಅಂತೂ ಗೊತ್ತಾಗ್ಲಿಲ್ಲ ನಿನಗೆ, ಬಾ ಹಿಡ್ಕ. ಒಬ್ರು ಹಚ್ಕೋಬೋದಾ, ಇಬ್ರು ಹಚ್ಕೋಬೋದಾ? ಹಾಂ ಇದು ಮಾತ್ರ ಕರೆಕ್ಟಾಗಿ ಹೇಳಿದ್ರು, ಇಬ್ರು ಹಚ್ಕೋಬೋದು. ಚೆನ್ನಾಗಿದೆ ಬೆಡ್ಶೀಟು. ಎಲ್ಲಿ ತಗೊಂಡ್ರಿ ಸರ್? ಹೋಲ್ಸೇಲ್ ತಗೊಂಡ್ರಾ? ಯಾವ ಮಾರ್ಕೆಟು? ಇಲ್ಲೇ ಬೆಂಗಳೂರಿಂದ ತರಿಸಿದ್ರ ಅಥವಾ ಬೇರೆ ಕಡೆಯಿಂದ ತರಿಸ? ಯಾರು ಕೇಳ್ತಾ ಇದ್ದೀನಿ ಅಂತ ಅನ್ಕೊಂಡ್ರ ಗೊತ್ತಾಗುತ್ತೆ ಬಿಡಿ ಅವ್ರಿಗೆ, ನಾನು ಕೇಳೋರಿಗೆ. ಹಾಂ ಮಡಚ್ಬಿಡಿ, ಹಂಗಲ್ಲ ರೀ, ಇನ್ನೊಂದು ಮಡ್ಚಿರಿ ಹಿಂಗೆ. ಹಾಂ ಓಕೆ, ಆಲ್ ರೈಟ್. ಸೊ ಎರಡು ಬೆಡ್ಶೀಟ್ ಎಲ್ಲ ಚೆನ್ನಾಗಿದೆ. ಎಲ್ಲಿಂದ ತಂದ್ರಿ ಸರ್? ಜೈಪುರ್ ಗೀಪುರ್ ಹೋಗಿದ್ರಾ ಏನು ಕತೆ ಇಂಥ? ಅಲ್ಲಿಂದ ಏನಾದರೂ ತರಿಸಿದ್ರಾ? ಚೆನ್ನಾಗಿದೆ. ಆಮೇಲೆ ಚಳಿ ಜಾಸ್ತಿ ಇತ್ತು ಇಷ್ಟು ದಿನ, ಸೊ ಇನ್ಮೇಲೆ ಬೇಸಿಗೆಗಾಲಕ್ಕೂ ಹೊತ್ಕೋಬೋದು. ಅಷ್ಟು ನೀವು ಚಳಿಗಾಲಕ್ಕಂತಲ್ಲ, ಬೇಸಿಗೆಗಾಲ ಯಾಕಂದರೆ ಎಲೆಕ್ಷನ್ ಬೇಸಿಗೆಗಾಲದಲ್ಲೇ ಇರೋದಲ್ವಾ? ನೀವು ರಾಂಗ್ ಐಡಿಯಾ ಅನಿಸ್ತಾ ಇದೆಯಪ್ಪ ನನಗೆ. ಯಾಕೆಂದರೆ ಬೇಸಿಗೆಗಾಲದಲ್ಲಿ ಜಾಸ್ತಿ ಇಂಥ ದಪ್ಪ ದಪ್ಪನು ಬ್ಲ್ಯಾಂಕೆಟ್ಗಳು ಹೊತ್ಕೊಳ್ಳಲ್ಲ, ಅವಾಗ ನಿಮ್ಮ ನೆನಪಾರ ಹೋಗುತ್ತಲ್ಲ. ಏನು ಮಾಡ್ತೀರಾ ನೀವು ಅರ್ಜೆಂಟಾಗಿ, ಇದ್ರ ಬದಲು ಇನ್ನೊಂದು ಏನಾದರೂ ಒಂದು ಸ್ಮಾಲ್ ಕಾಂಪ್ಲಿಮೆಂಟ್ರಿ ಗಿಫ್ಟ್ ಕೊಟ್ಬಿಡಿ, ಇದ್ರ ಜೊತೆಗೆ ವರ್ಕೌಟ್ ಆಗುತ್ತೆ. ಆ್ಯಂಡ್ ಇದು ಇದು ಗೊತ್ತಲ್ಲ, ಸೀರೆ ವಿತ್ ಬ್ಲೌಸ್ ಇದೆ, ಬ್ಲೌಸ್ ಕಟ್ ಮಾಡಿದ್ದಾರೆ ಪಾಪ ಜನ, ನಾವು ಕೇಳಿದ್ದಕ್ಕೆ ಆಯ್ತು ಹೋಗಲಿ ಅಂತ ಕೊಟ್ಟಿದ್ದಾರೆ. ಸೀರೆ, ಸೀರೆಗೊಂದು ಓಟು. ಹಿಂದೆ ಒಂದು ಕಾರ್ಯಕ್ರಮ ಬರ್ತಾ ಇತ್ತು ಏನದು, ಸೀರೆಗೊಂದು ಸವಾಲ್, ಇದು ಸೀರೆಗೊಂದು ಓಟು. ಸೀರೆ, ಸೀರೆಗೋಸ್ಕರ ಓಟ್ನ ಮರ್ಕತ್ತೀರಾ ನೀವು? ನಮ್ಮ ಹೆಣ್ಮಕ್ಳು ದಯವಿಟ್ಟು ಹಂಗೆ ಮಾಡೋಕ್ಕೆ ಹೋಗ್ಬೇಡಿ, ದಯವಿಟ್ಟು ಇಂಥವೆಲ್ಲ ಮುಟ್ಟಕ್ಕೆ ಹೋಗ್ಬೇಡಿ. ನೋಡಿ ಸೀರೆ ಎಲ್ಲೋ ಕಲರು, ಅಯ್ಯಯ್ಯೋ ಛೇ 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 ಛೇ, ಏನೋ ಆಗೋಯ್ತಲ್ಲ, ಕಟ್ ಮಾಡ್ತೀನಿ ತಡ್ರಿ. ಹ್ಞೂ ಚೆನ್ನಾಗಿರೋದು ಕೊಡೋದಲ್ವ, ಏನು ಇಂಥ ಕ್ವಾಲಿಟಿ ಕೊಟ್ಬಿಟ್ಟಿದೆ. ಹೆಣ್ಮಕ್ಳು ಸೀರೆ ಮುಟ್ಟಿದ ತಕ್ಷಣ ಹೇಳ್ಬಿಡ್ತಾರೆ ರೀ, ಕ್ವಾಲಿಟಿನೇ ಇಲ್ಲ, ಇದು ಚೆನ್ನಾಗಿಲ್ಲ ಅಂತ. ಇದು ಸೀರೆ, ಕೆಳಗಡೆ ಹೂವಿನ ಬಾರ್ಡ್ರ್ ಇದೆ. ಇದು ಬ್ಲೌಸ್, ಇದು ಬ್ಲೌಸ್ ಹಾಕೊಳ್ಳ ಅದರಲ್ಲೇನೆ. ನೋಡಿ ನೋಡಿ ಎಂತ, ನೀವು ರಾಜಕಾರಣಿಗಳು ನಮ್ಮನ್ನ ಏನೇನು ಕೆಲಸ ಮಾಡೋದಕ್ಕೆ ಹಚ್ತೀರಾ ಅಂತ. ನಾನು ಈ ಚಾನೆಲ್ನ ಸೀನಿಯರ್ ಎಡಿಟರ್, ಈ ಸೀರೆಗೊಂದು ಸವಾಲ್ ಅನ್ನೋ ಥರದಲ್ಲಿ ಸೀರೆನ ಮೈ ಮೇಲೆ ಹಾಕ್ಕೊಂಡು ಪ್ರದರ್ಶನ ಮಾಡುವಂತಹ ಸಂದರ್ಭ ಸನ್ನಿವೇಶ ನೀವು ಸೃಷ್ಟಿ ಮಾಡಿದ್ದೀರಾ ಅಂತಂದರೆ ನಮ್ಮ ರಾಜಕಾರಣಿಗಳು ನಿಜಕ್ಕೂ ಗ್ರೇಟ್ ಕಣ್ರಿ. ನೀವು ನೀವು ಕಂಪೇರ್ ಟು ಎಲ್ಲ ರಾಜ್ಯದ ರಾಜಕಾರಣಿಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ರಾಜ್ಯದ ರಾಜಕಾರಣಿಗಳಿದ್ದೀರಲ್ಲ ನೀವು, ಅತ್ಯಂತ ಶ್ರೀಮಂತರು, ಬುದ್ಧಿವಂತರು ಮತ್ತು ತುಂಬ ವಿಭಿನ್ನವಾದಂತಹ ಆಲೋಚನೆಗಳನ್ನು ಇಟ್ಕೊಂಡವರು ನೀವು. ಸೊ ಇದು ಸೀರೆ, ದಯವಿಟ್ಟು ಈ ಸೀರೆ ತಗೊಂಡವ್ರು ಯಾರು ಓಟ್ ಹಾಕ್ಬೇಡ್ರಪ್ಪ, ಸೀರೆ ಚೆನ್ನಾಗಿಲ್ಲ. ಇದು ಕುಕ್ಕರೆ, ಹಿಂಗಾದ್ರೆ ಮುಗೀತು ಮನೇಲಿ. ಹೆಂಗ್ರಿ ಅಡುಗೆ ಮಾಡೋದು, ಯಾರ್ರೀ ಕೊಟ್ಟಿರೋದು ಇದನ್ನ? ಚೆನ್ನಾಗಿರೋದು ಕೊಡೋಕ್ಕಾಗಲ್ವಾ ನಿಮಗೆ? ಆಗ್ತಾ ಇಲ್ಲ ಕತೆ, ಇದು ಯಾರೋ ಪಾಪ ಭಾಳ ಭಯ ಸರ್. ನೀವು ನೀವು ಒಂದು ಇದು ಇದ್ರ ಇದನ್ನ ಯಾರು ಕೊಟ್ಟಿದ್ದೀರಾ ಸರ್ ನೀವು? ನಂಗೆ ಗೊತ್ತು ನೀವು ಯಾರು ಅಂತ. ಸರ್ ಒಂದೊಂದು ವರ್ಕ್ ಆಗ್ತಾ ಇಲ್ಲ ಸರ್, ಪ್ಲೀಸ್ ನೀವು ಕೊಡೋದು ಕೊಡ್ತೀರಾ, ಅನ್ಯಾಯ ಮಾಡಬೇಡಿ. ಆಲ್ ರೈಟ್,